ಯುಎಸ್ ರೋನಿ ಕೋಲ್ಮನ್ ಬಾಡಿ ಬಿಲ್ಡಿಂಗ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿರುವಂತ ಒಂದು ಬಾಡಿ ಬಿಲ್ಡರ್ ಅಂತಾನೆ ಹೇಳ್ಬೋದು. ಇವರು ಸುಮಾರಾಗಿ 8 times ಮಿಸ್ಟರ್ ಒಲಿಂಪಿಯಾ ಚಾಂಪಿಯನ್ಶಿಪ್ ಗೆದ್ದಿರುವಂತ ಒಂದು ಮನುಷ್ಯ. ಸೊ ಸುಮಾರಾಗಿ 1043 kg ಬೆಂಚ್ ಪ್ರೆಸ್ ಮಾಡಿ ವೆಯ್ಟ್ ಎತ್ತಿರುವಂತ ಒಂದು ಮನುಷ್ಯ ಇವತ್ತಲ್ಲಿ ನಡಿಯಕ್ಕಾಗ್ದಿರ ತುಂಬಾ ಕಷ್ಟ ಬಿದ್ದಕೊಂಡು ನಡ್ಕೊಂಡ್ ಬರ್ತಾರೆ. ಇವ್ರಿಗೆ ಇನ್ನೊಬ್ರು ಸಪೋರ್ಟ್ ಇದ್ದಾನೆ ನಡಿಯಕ್ಕಾಗ್ತಾರೋದನ್ನ ನೋಡಿ ನನ್ ತುಂಬಾನೇ ಬೇಜಾರಾಯ್ತು. ಇಷ್ಟು ವೆಯ್ಟ್ ಎತ್ತಿರುವಂತ ಒಂದು ಮನುಷ್ಯನ ಕೈಲಿ ಇವತ್ತು ನಡಿಯಕ್ಕಾಗ್ತಲ್ಲ ಅನ್ನೋದು ತುಂಬಾನೇ ಕಷ್ಟ ಆಗಿರುವಂತ ಒಂದು ವಿಷಯ. ಇದಕ್ಕೆ ಕಾರಣ ಏನು ಗೊತ್ತಾ, ಇವ್ರಿಗೆ ತುಂಬಾನೇ ಸರ್ಜರಿ ನಡೆದಿರುತ್ತೆ, ಅದರಲ್ಲಿ ಸ್ಪೈನಲ್ ಹೆರಣ ಅನ್ನುವಂತ ಈ ಒಂದು ಸರ್ಜರಿಯಿಂದ ಇವ್ರಿಗೆ ಪ್ಯಾರಲೈಸ್ ಆಗಿರುತ್ತೆ. ಸೊ ಬಾಡಿ ಪ್ಯಾರಲೈಸ್ ಆಗಿರೋದ್ರಿಂದ ಇವ್ರು ಇವಾಗ ವೀಲ್ ಚೇರ್ ಅಲ್ಲಿ ಕುತ್ಕೊಂಡಿದ್ದಾರೆ. ಈ ಒಂದು ವಿಷಯ ನೋಡುವಾಗ ನನಗೇನ್ ಗೊತ್ತಾ ಅನಿಸ್ತದೆ, ಸೊ ನಾವು ಆದಷ್ಟು ಹಣ ಸಂಪಾದನೆ ಮಾಡೋದಕ್ಕಿಂತ ಒಂದ್ 4 ಜನನ ಸಂಪಾದನೆ ಮಾಡೋದು ತುಂಬಾನೇ ಮುಖ್ಯ ಅನಿಸ್ತದೆ. ಸೊ ಎಲ್ಲರಿಗೂ ಟೈಮ್ ಒಂದೇ ತರ ಇರಲ್ಲ, ಟೈಮ್ ಚೇಂಜ್ ಆಗುತ್ತೆ. ಸೊ ಟೈಮ್ ಒಳ್ಳೇದಾಗಿ ಆದ್ರೆ ಪರವಾಗಿಲ್ಲ, ಕೆಟ್ಟದಾಗಾಯ್ತು ಅಂದ್ರೆ 4 ಜನನ ನಮ್ ಜೊತೆ ಇರಬೇಕು. ಅದನ್ನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳುವಂತ ಒಂದು ಮೆಸೇಜ್ ಅಂತ ಅನ್ಕೊಳ್ಳಿ.